ಎಲ್ಲರಿಗೂ ಮಧ್ಯಾಹ್ನದ ಶುಭವಂದನೆಯನ್ನು ಸಲ್ಲಿಸುತ್ತಾ ಕೆ ಆರ್ ಲಕ್ಕಂ ಮೆಮೋರಿಯಲ್ ಸಿ ಬಿ ಎಸ್ ಸಿ ಶಾಲೆಯ ಆನ್ಲೈನ್ ತರಗತಿಗಳಿಗೆ ಸರ್ವರಿಗೂ ಸ್ವಾಗತವನ್ನು ಮಾಡಿಕೊಳ್ಳುತ್ತೇವೆ. ಕಳೆದ ಒಂದು ಅವಧಿಯಲ್ಲಿ ನಾವು ಚಗಳಿ ಇರುವೆಗಳ ಬಗ್ಗೆ ತಿಳಿತಾ ಇದ್ದೇವೆ. ಚಗಳಿ ಇರುವೆಗಳ ಗೂಡು ಕಟ್ಟುವ ವಿಧಾನ, ಅವು ಮಾಡುವಂಥ ಪ್ರತಿಯೊಂದು ಚಟುವಟಿಕೆಗಳ ಬಗ್ಗೆ ಲೇಖಕರು ಇಲ್ಲಿ ತಿಳಿಸ್ತಾರೆ. ಅತಿ ಚಿಕ್ಕ ಒಂದು ಪ್ರಾಣಿಯಾಗಿದ್ದರೂ ಕೂಡ ಅದು ಮಾಡುವ ಕೆಲಸ ಅಗಾಧ ಅಂತಕ್ಕಂಥ ವಿಚಾರ. ಕೆ ಪಿ ಪೂರ್ಚಂದ್ ತೇಜಸ್ವಿ ಅವರು ರಚಿಸತಕ್ಕಂಥ ಚಗಳಿ ಇರುವೆ. ಗದ್ಯ ಪಾಠ ಆರು, ಚಗಳಿ ಇರುವೆಗಳು. ಇರುವೆಗಳ ವರ್ಗದಲ್ಲೇ ಅದ್ಭುತವೆಂದು ವರ್ಣನೆ ಒಳಗಾಗಿರುವಂತಹ ಚಗಳಿ ಇರುವೆಗಳು ಮಲೆನಾಡಿಗರಿಗೆ ಬಹಳಷ್ಟು ಚಿರಪರಿಚಿತ. ಇವು ಕಾಡಿನಲ್ಲಿ ತೋಟದಲ್ಲಿ ಅಗಾಧವಾದ ಗೂಡುಗಳನ್ನು ಕಟ್ಟಿಕೊಂಡು ವಾಸ ಮಾಡುತ್ತವೆ. ಚಗಳಿ ಇರುವೆಗಳು ಈ ಇರುವೆಗಳ ಗುಂಪಿನಲ್ಲಿ ಚಗಳಿ ಇರುವೆ ಅಂತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಚಗಳಿ ಇರುವೆಗಳು ಮಲೆನಾಡಿಗರಿಗೆ ಬಹಳಷ್ಟು ಚಿರಪರಿಚಿತವೆಂದೇ ನಾವು ಹೇಳುತ್ತೇವೆ. ಹೀಗೆ ಕಾಡಿನಲ್ಲಿ ತೋಟದಲ್ಲಿ ಅಗಾಧವಾದ ಬೃಹತ್ವಾದ ಗೂಡುಗಳನ್ನು ಕಟ್ಟಿಕೊಂಡು ವಾಸ ಮಾಡ್ತವೆ. ಎಲೆಗಳನ್ನು ಒಂದಕ್ಕೊಂದು ಸೇರಿಸಿ ಇವು ಕಟ್ಟುವ ಗೂಡುಗಳಿಗೆ ನಾವು ಪಟ್ಟೆ ಎನ್ನುತ್ತಾರೆ. ಪಟ್ಟೆ ಅಂದರೆ ಎಲೆಗಳನ್ನು ಒಂದಕ್ಕೊಂದು ಸೇರಿಸಿ ಇವು ಕಟ್ಟುವ ಗೂಡುಗಳನ್ನು ಕೊಟ್ಟೆ ಎಂದು ಕರೆಯುತ್ತೇವೆ. ಕೊಟ್ಟೆ ಎಂದರೆ ಏನು ಪ್ರಶ್ನೆ ಕೇಳಬಹುದು ನಿಮಗೆ. ಕೊಟ್ಟೆ ಎಂದರೆ ಎಲೆಗಳನ್ನು ಒಂದಕ್ಕೊಂದು ಸೇರಿಸಿ ಇವು ಕಟ್ಟುವಂತಹ ಗೂಡುಗಳಿಗೆ ಕೊಟ್ಟೆ ಎಂದು ಕರೆಯುತ್ತೇವೆ. ಹೀಗೆ ಈ ಕೊಟ್ಟೆಗಳನ್ನು ಕಟ್ಟುವಂತಹ ಕೆಲಸಗಳು ಯಾವ ಮಾಡ್ತಾವೆ ಅಂತಂದ್ರೆ ಚಗಳಿ ಇರುವೆಗಳು ಮಾಡ್ತವೆ. ಅತ್ಯಂತ ಸಂಕೀರ್ಣ ಸಂದೇಶಗಳನ್ನು ತಿಳಿಸಬಲ್ಲ ಭಾಷೆ, ಅತ್ಯಂತ ಸಂಕೀರ್ಣ ಸಂದೇಶಗಳನ್ನು ತಿಳಿಸಬಲ್ಲಂಥ ಭಾಷೆ ಅಥವಾ ಸಂವಹನ ಮಾಧ್ಯಮ ಇಲ್ಲದೆ ಇರುವೆಗಳು ಇಷ್ಟೆಲ್ಲ ಕೆಲಸ ಮಾಡಲು ಸಾಧ್ಯವಿಲ್ಲ ಎನ್ನುವುದು ಇದರಿಂದ ತಿಳಿದು ಬರುತ್ತದೆ. ಅಂದರೆ ಈ ಅತಿ ಚಿಕ್ಕ ಪ್ರಾಣಿಯಾಗಿದ್ದರೂ ಕೂಡ, ಅತಿ ಚಿಕ್ಕ ಕೀಟಹಾರಿ ಸಸ್ಯ ಆಗಿದ್ದರೂ ಕೂಡ ಇದು ಇವುಗಳಿಗೆ ಒಂದು ಭಾಷೆ ಇದೆ ಎನ್ನುವುದು ನಮ್ಗೆ ಗೊತ್ತಾಗ್ತದೆ. ಯಾಕಂದರೆ ಭಾಷೆ ಇಲ್ಲದೆ ಹೋದರೆ ಇಂಥ ಒಂದು ದೊಡ್ಡ ಕೆಲಸವನ್ನು ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಇರುವೆಗಳಿಗೆ ಒಂದು ಭಾಷೆ ಇದೆ, ಒಂದು ಸಂವಹನ ಒಂದು ಕ್ರಿಯೆ ಇದೆ. ಇವೆಲ್ಲವೂ ಕೂಡ ಭಾಷೆ ಇರುವುದರಿಂದಲೇ, ಸಂವಹನ ಮಾಧ್ಯಮ ಇರುವುದರಿಂದಲೇ ಇಂಥ ಒಂದು ಅಗಾಧವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಗೂಡುಗಳನ್ನು ಕಟ್ಟಲಿಕ್ಕೆ ಸಾಧ್ಯ ಅಂತ ಇಲ್ಲಿ ಲೇಖಕರಾಗಿರ್ತಕ್ಕಂಥ ಪೂರ್ಣಚಂದ್ರ ತೇಜಸ್ವಿ ಅವರು ತಿಳಿಸ್ತಾರೆ. ಸಂಘಜೀವಿಗಳಾದ ಈ ಇರುವೆಗಳು ಇಡೀ ಗೂಡು ಒಂದಿ ಎನ್ನುವಷ್ಟು ಶಿಸ್ತಿನಿಂದ ವರ್ತಿಸುತ್ತವೆ. ನೋಡಿ, ಮನುಷ್ಯನು ಕೂಡ ಒಬ್ಬ ಸಂಘಜೀವಿ ಅಂತ ಹೇಳ್ತೀವಿ, ಸಮಾಜ ಜೀವಿ ಅಂತ ಹೇಳ್ತೀವಿ. ಮನುಷ್ಯ ಸಮಾಜದಲ್ಲಿ ಬದುಕಬೇಕಾಗಿರ್ತಕ್ಕಂಥವನು. ಹಾಗೆ ಇರುವೆಗಳ ಅಂತಕ್ಕಂಥ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಚಗಳಿ ಇರುವೆ ಒಂದು ಸಮಾಜ, ಒಂದು ಸೊಸೈಟಿ. ಚಗಳಿ ಇರುವೆಗಳು ಅವುಗಳಿಗೆ ಒಂದು ಭಾಷೆ ಇದೆ, ಒಂದು ಸಂವಹನ ಇದೆ. ಸಂವಹನ ಇರದೇ ಇದು ಹೋಗಿದ್ರೆ ಇಂತಹ ಗೂಡುಗಳನ್ನು ಕಟ್ಟಲಿಕ್ಕೆ ಸಾಧ್ಯವಾಗುತ್ತಿರಲಿಲ್ಲ. ಹೀಗೆ ಮನುಷ್ಯ ಸಂಘಜೀವಿ ಹೇಗೆಯೋ ಹಾಗೆ ಇರುವೆಗಳಿಗೆ ಒಂದು ಸಂಘ ಜೀವನ ಇದೆ, ಒಂದು ಸಾಮಾಜಿಕ ಜೀವನ ಇದೆ. ಅವುಗಳಿಗೆ ಒಂದು ಶಿಸ್ತಿದೆ, ಶಿಸ್ತಿನಿಂದ ಗೂಡನ್ನು ಕಟ್ಟುತ್ತಾವ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಉದಾಹರಣೆಗೆ, ಇವು ಕೊಟ್ಟೆಗಳನ್ನು ರಚಿಸುವ ರೀತಿಯನ್ನು ನೋಡಿ, ಒಂದು ಕೊಂಬೆ ಎಲೆಗಳನ್ನು ಬಗ್ಗಿಸಿ ಒಂದಕ್ಕೊಂದು ತಾಗಿಸಿ ಹೊಂದಿರುತ್ತವೆ. ನೋಡು, ಒಂದು ಕೊಂಬೆ ಮತ್ತೊಂದು ಮರದ ಕೊಂಬೆಯನ್ನು ತಾಗಿಸಿ ಅಥವಾ ಭಾಗಿಸಿ ಎಲೆಗಳ ಮೇಲೆ ನೂರಾರು ಇರುವೆಗಳು ಜಮಾಯಿಸಿ
ಇಲ್ಲಿ ಒಂದಕ್ಕೊಂದು ಎಲೆಗಳನ್ನು ಅಂಟಿಸುವಂತಹ ಒಂದು ಪ್ರಕ್ರಿಯೆ ಇದೆಯಲ್ಲ, ಇದು ಮನುಷ್ಯನಿಗೂ ಕೂಡ ಸಾಧ್ಯ ಆಗುತ್ತೋ ಗೊತ್ತಿಲ್ಲ. ಅತಿ ಚಿಕ್ಕ ಒಂದು ಇರುವೆ ಕೂಡ ಈ ಕೆಲಸಗಳನ್ನು ಮಾಡ್ತಾವ ಅಂತಂದ್ರೆ ಇದು ಬಹಳ ಅದ್ಭುತ ಅಂತ ನಾವು ಹೇಳುತ್ತೀವಿ. ಹೀಗೆ ನೋಡಿದಾಗ ಇದೇನು ಮಹಾ ಅನ್ನಿಸಬಹುದು, ಆದರೆ ಇರುವೆಯಂತಹ ಇರುವೆಗಳು ಈ ಕೆಲಸ ಕೂಡ ಮಾಡಬಲ್ಲವು. ಹೀಗಾಗಿ ನೀವು ಈ ಮಣ್ಣಿನಿಂದ ತಯಾರಿಸ್ತಕ್ಕಂಥ ಹುತ್ತುಗಳನ್ನು ನೋಡ್ತಾರೆ ನೀವು. ಹೀಗಾಗಿ ಮೃದುವಾದ ಮಣ್ಣುಗಳನ್ನು ಸೇಕರಿಸಿ ಅಗಾಧವಾಗಿರ್ತಕ್ಕಂಥ ಈ ರೀತಿ ಹುತ್ತುಗಳನ್ನು ಮಾಡ್ತಕ್ಕಂಥ ಕರಿ ಇರುವೆಗಳನ್ನು ನೋಡ್ತಿರ್ತೀರಿ ಅಥವಾ ಕೆಂಪು ಇರುವೆಗಳನ್ನು ನೋಡ್ತಿರ್ತೀರಿ. ಮಣ್ಣಿನ ಗುಡ್ಡೆಯನ್ನು ಹಾಕೋದನ್ನು ಹೇಳಿ. ಮನುಷ್ಯ ಇವತ್ತು ಬಹಳಷ್ಟು ಯಾಂತ್ರಿಕ ಜೀವನದೊಳಗಾಗಿ ಇವತ್ತು ತಾನು ಭಾರ ಹೊರುವುದನ್ನು ಕಡಿಮೆ ಮಾಡಿಕೊಂಡಿದ್ದಾನೆ. ಆದರೆ ಇರುವೆಗಳು ಕೂಡ ಸಣ್ಣ ಮಣ್ಣಿನ ಗುಡ್ಡೆಗಳನ್ನು ಕಟ್ಟಿ ದೊಡ್ಡದಾಗಿರ್ತಕ್ಕಂಥ ಒಂದು ಬೆಟ್ಟದಂತೆ ಇರತಕ್ಕಂಥ ಹುತ್ತು ನಿರ್ಮಾಣ ಮಾಡಿಬಿಡ್ತವೆ. ಯಾಕಂದಷ್ಟು ಇರುವೆಗಳು ಮನುಷ್ಯ ಮಾಡಲಿಕ್ಕೆ ಆಗೋದಿಲ್ಲ, ಆದರೆ ಇರುವೆಗಳು ಮಾಡ್ತಾರೆ. ಅದಕ್ಕೆ ಮೂರ್ತಿ ಚಿಕ್ಕದಾದರೂ ನಾವು ಕೀರ್ತಿ ದೊಡ್ಡದು ಅಂತ ನಾವು ಹೇಳ್ತೀವಿ. ಹೀಗಾಗಿ ಸಣ್ಣ ಶರೀರದ ಪ್ರಾಣಿ ಅದರ ನೂರಾರು ಪಟ್ಟು ವಿಸ್ತಾರವಾಗಿಯೂ ಬಲವಾಗಿಯೂ ಇರುವಂಥ ಎಲೆಗಳನ್ನು ಬಗ್ಗಿಸುವುದು ಹೇಗೆ ಪ್ರಶ್ನೆ ಕಾಣ್ತದೆ. ನೋಡಲಿಕ್ಕೆ ಸಣ್ಣ ಇರುವೆ ಅದು ಕೈಯಲ್ಲಿ ಹಿಸಿಕ್ ಹಾಕಿದರೆ ಸತ್ ಹೋಗ್ತದೆ. ಅತಿ ಚಿಕ್ಕದಾಗಿರ್ತಕ್ಕಂಥ ಇರುವೆಯಲ್ಲಿ ಕೂಡ ಇಂಥ ಶಕ್ತಿ ಸಾಮರ್ಥ್ಯ ಇದೆ ಅಂತಂದರೆ ಯಾರೂ ಕೂಡ ಊಹೆ ಮಾಡೋಕ್ಕಾಗೋದಲ್ಲ. ಈ ಕೊಟ್ಟೆಗಳನ್ನು ರಚನೆ ಮಾಡುವುದಾಗಲಿ, ಗೂಡನ್ನು ಕಟ್ಟುವಲ್ಲಿ ಒಂದು ಶಿಸ್ತಿನ ಒಂದು ವರ್ತನೆ ಆಗುವುದಾಗಲಿ, ಪ್ರತಿಯೊಂದು ಕೂಡ ಇರುವೆಗಳು ಶಿಸ್ತುಬದ್ಧವಾಗಿ ತಮ್ಮಲ್ಲಿ ಐಕ್ಯತೆ ಇದೆ, ನಾವೆಲ್ಲರೂ ಒಂದು ಅಂತಕ್ಕಂಥ ಒಂದು ಶಿಸ್ತನ್ನು ಮೈಗೂಡಿಸಿಕೊಂಡು ಈ ಕೊಟ್ಟೆಗಳನ್ನು ನಿರ್ಮಾಣ ಮಾಡ್ತಾವಲ್ಲ ಈ ಇರುವೆಗಳು. ಇರುವೆಗಳ ಬದುಕು ಮನುಷ್ಯನೂ ಕೂಡ ಆದರ್ಶವಾಗಬಲ್ಲದು ಅಂತಕ್ಕಂಥದ್ದು. ಯಾವ ಎಲೆಗಳನ್ನು ಬಗ್ಗಿಸಬೇಕಾಗಿರುತ್ತದೆಯೋ ಆ ಎಲೆಯ ಮೇಲೆ ನೂರಾರು ಇರುವೆಗಳು ಜಮಾವಣೆಗೊಳ್ತವೆ. ಒಂದು ಕೊಂಬೆಯ ಮರದ ಒಂದು ಕೊಂಬೆಯ ಮೇಲಿನ ಎಲೆಗಳನ್ನು ಮತ್ತೊಂದು ಕೊಂಬೆ ಎಲೆಗಳನ್ನು ಇಲ್ಲಿ ಭಾಗಿಸಿ ತಾಗಿಸುವುದಂದ್ರೆ ಸಹಜವಾದಂಥ ಕ್ರಿಯೆ ಅಲ್ಲ, ಮನುಷ್ಯನಿಗೆ ಕೂಡ ಅಗಾಧವಾಗಿರ್ತಕ್ಕಂಥದ್ದು. ಆದರೆ ಇಲ್ಲಿ ಇರುವೆಗಳು ಯಾವ ಕೊಂಬೆ ಎಲೆಯನ್ನು ಭಾಗಿಸಬೇಕಾಗಿರ್ತದೆಯೋ ಆ ಒಂದು ಎಲೆಯ ಮೇಲೆ ನೂರಾರು ಇರುವೆಗಳು ಜಮಾಯಿಸ್ತವೆ. ನೂರಾರು ಇರುವೆಗಳು ಜಮಾಯಿಸೋದ್ರಿಂದ ಒಂದಕ್ಕೊಂದು ಎಲೆಗಳನ್ನು ತಾಗಿಸುವಂಥ ಒಂದು ಪ್ರಯತ್ನ ನಡೀತದೆ ಇಲ್ಲಿ ಚಗಳಿ ಇರುವೆಗಳಲ್ಲಿ. ಕೆಳಗಿನ ಎಲೆಯ ಅಂಚು ಸಿಕ್ಕಿದ ಕೂಡಲೇ ನೇತಾಡುವ ದಾರದ ಕೊಣಿಲಿರುವಂಥ ಇರುವೆ ಎಲೆಯ ಅಂಚನ್ನು ಹಿಡಿಯುತ್ತವೆ, ಒಂದಕ್ಕೊಂದು ಎಲೆಯನ್ನು ಕೂಡಿಸ್ತವೆ ಹಿಡಿಯುತ್ತವೆ. ಮೇಲಿಂದ ಕೆಳಗೆ ನೇತುಕೊಂಡಿರ್ತಕ್ಕಂಥ ಹಲವಾರು ದಾರಗಳು ನಿರ್ಮಾಣವಾದ ಬಳಿಕ ನೋಡಿ ಇರುವೆಗಳು ದಾರವನ್ನು ಬಿಡ್ತಾವ ಅಂತಂದ್ರೆ ಇಲ್ಲಿ ಲಾರ್ವಾ ಅಂತಕ್ಕಂಥ ಒಂದು ರಸ ದ್ರವ ಪದಾರ್ಥವನ್ನು ಬಿಡುವುದರಿಂದ ಆ ಒಂದು ದಾರದ ಅಂತಿರ್ತಕ್ಕಂಥದ್ದನ್ನ ಇಲ್ಲಿ ಎಲೆಗಳನ್ನು ತಾಕಿಸ್ತಾವ ಅಂಟಿಸ್ತಾವ ಅಂತಕ್ಕಂಥದ್ದು. ನಿಧಾನವಾಗಿ ದಾರಗಳು ನಿರ್ಮಾಣವಾದ ಕೂಡಲೇ ನೀಡಿರುವಂತಹ ತಮ್ಮ ಕೈ ಕಾಲುಗಳನ್ನು ಎಲ್ಲ ಇರುವೆಗಳು ನಿಧಾನವಾಗಿ ಮಡಿಸುತ್ತವೆ. ದಾರದ ಸೆಳೆತಕ್ಕೆ ಎಲ್ಲಿ ಮೆಲ್ಲಗೆ ಕೆಳಗೆ ಬಾಗುತ್ತವೆ, ಎಲೆ ಮೆಲ್ಲಗೆ ಮೆಲ್ಲಗೆ ಕೆಳಗೆ ಬಾಗುತ್ತದೆ. ಮೊದಲ ಇರುವೆಗಳ ದಾರ ಸಂಕುಚಿಸಿ ಎಲೆ ಕೆಳಗೆ ಬರಬೇಕಾಗುತ್ತದೆ, ಮತ್ತೆ ಎಣ್ಣೆ ಸುತ್ತಿನ ಇರುವೆಗಳ ದಾರ ನಿರ್ಮಾಣವಾಗುತ್ತದೆ. ಹೀಗಾಗಿ ಆ ಇರುವೆಗಳಲ್ಲಿ ಒಂದು ಐಕ್ಯತೆ ಇದೆ, ಶಿಸ್ತಿದೆ. ಯಾವ ಗುಂಪಿನ ಇರುವೆಗಳನ್ನು ಯಾವ ಇಲ್ಲಿ ದಾರ ಬಿಡಬೇಕು, ಯಾವಾಗ ಮತ್ತೆ ಎಣ್ಣೆ ಗುಂಪಿನ ಸಾಲು ಬರಬೇಕು ಅಂತಕ್ಕಂಥದ್ದು ಒಂದಕ್ಕೊಂದು ಭಾಷೆಯಲ್ಲಿ ಇರುವೆಗಳು ಕಳಿಸಿಕೊಟ್ಟಿದ್ದಾನೆ ಭಗವಂತ ಅಂತಕ್ಕಂಥದ್ದು. ಹೀಗೆ ಇಲ್ಲಿ ಪ್ರತಿಯೊಂದು ಕ್ರಿಮಿಕೀಟಗಳನ್ನು ಅವಲೋಕನ ಮಾಡಿದ ಪ್ರತಿಯೊಂದಕ್ಕೂ ಆಹಾರವನ್ನು ಅನ್ವೇಷಿಸುವಂತಹ ಒಂದು ಕ್ರಿಯೆ, ಒಂದು ಚಾಕಚಕ್ಯತೆಯನ್ನು ಆ ದೇವರು ನಮ್ಗೆ ಕೊಟ್ಟಿದ್ದಾನೆ ಅಂತಕ್ಕಂಥದ್ದು. ಇರುವೆಗಳ ಜಗತ್ತಿನಲ್ಲಿ ಕೂಡ ಇಂತಹ ಒಂದು ಅದ್ಭುತ ಒಂದು ಪ್ರಕ್ರಿಯೆ ಪ್ರಕೃತಿಯಲ್ಲಿ ಪರಿಸರದಲ್ಲಿ ನಡೀತಾ ಇದ್ದೇವೆ. ಈ ಚಗಳಿ ಇರುವೆಗಳು ಹೆಚ್ಚಾಗಿ ಮಲೆನಾಡಿನ ಪ್ರದೇಶದಲ್ಲಿ ಇಲ್ಲಿ ಮರಗಳಲ್ಲಿ ಅಥವಾ ಗಿಡಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಹೀಗಾಗಿ ಎರಡನೇ ಸುತ್ತಿನ ಇರುವೆಗಳ ದಾರ ನಿರ್ಮಾಣವಾಗುತ್ತದೆ. ಮೊದಲನೇ ಸರಣಿ ಎಳೆದು ಹಿಡಿದಿರುವಂತಹ ಎಲೆಯಿಂದ ಮತ್ತೊಂದು ಸುತ್ತಿನ ದಾರಗಳು ಬಂದು ಎಲೆಯನ್ನು ಮತ್ತಷ್ಟು ಕೆಳಗೆ ಎಳೆಯುತ್ತವೆ. ಕೆಲವು ಹೊತ್ತಿನಲ್ಲಿ ಆ ಎಲೆಯನ್ನು ಪೊಟ್ಟಣದಂತೆ ಬಗ್ಗಿಸಿ ಕೆಳಗಿನ ಎಲೆಗೆ ಒತ್ತಿ ಹಿಡಿಯುತ್ತವೆ. ನೋಡು, ಒಂದಕ್ಕೊಂದು ಎಲೆಗಳು ಈ ರೀತಿಯಾಗಿರ್ತಕ್ಕಂಥ ಎಲೆಗಳನ್ನು ಒಂದಕ್ಕೊಂದು ಬಾಗಿಸಿ ಪೊಟ್ಟಣದಂತೆ ಅವು ಹಿಡಿತವೆ ಅಂತಕ್ಕಂಥದ್ದು. ಈ ಪೊಟ್ಟಣದಂತ ಹೆಣೆಯುವಂತಹ ಕ್ರಿಯೆ ಅಥವಾ ಒಂದಕ್ಕೊಂದು ಎಲೆಯನ್ನು ತಾಗಿಸುವಂತಹ ಒಂದು ಪ್ರಕ್ರಿಯೆಗೆ ನಾವು ಕೊಟ್ಟೆ ಎಂದು ಕರೆಯುತ್ತೇವೆ. ಪೊಟ್ಟಣದಂತೆ ಬಗ್ಗಿಸಿ ಕೆಳಗಿನ ಎಲೆಗೆ ಒತ್ತಿ ಹಿಡಿಯುತ್ತವೆ. ಹಲಸಿನ ಮತ್ತು ಮಾವಿನ ಮರದಲ್ಲಿ ನೇತಾಡುತ್ತಿರುವ ಸಾಮಾನ್ಯ ಗಾತ್ರ ಚಗಳಿ ಕೊಟ್ಟೆಯ ಚಿಕ್ಕೆಗಳು ಒಂದಕ್ಕೊಂದು ತಾಗುತ್ತಿದ್ದಂತೆ ಇರುವೆಗಳು ತಮ್ಮ ಹಳೆ ಗೂಡಿಗೆ ಓಡಿ ಅಲ್ಲಿ ಇನ್ನೂ ಕೋಶಾವಸ್ಥೆಯಲ್ಲಿರುವ ಲಾರ್ವಾಗಳನ್ನು ತಮ್ಮ ದವಡೆಯಲ್ಲಿ ಮೃದುವಾಗಿ ಹಿಡಿದಿರುತ್ತವೆ. ನೋಡಿ, ಹಲಸಿನ ಮತ್ತು ಮಾವಿನ ಮರದಲ್ಲಿರ್ತಕ್ಕಂಥ ನೇತಾಡತಕ್ಕಂಥ ಸಾಮಾನ್ಯ ಗಾತ್ರದ ಚಿಕ್ಕ ಚಿಕ್ಕ ಇರುವೆಗಳು
ಕೊಟ್ಟೆಯ ಚಿಕ್ಕೆಗಳನ್ನು ಒಂದಕ್ಕೊಂದು ತಾಗುತ್ತಿದ್ದಂತೆ ಇರುವೆಗಳಲ್ಲಿ ಹೋಗ್ತಾವ ತಮ್ಮ ಹಳೆ ಗೂಡಿಗೆ ಹೋಗಿ ಅಲ್ಲಿ ಇನ್ನೂ ಪೋಷಾವಸ್ಥೆಯಲ್ಲಿರತಕ್ಕಂಥ ಲಾರ್ವಗಳನ್ನು ತಮ್ಮ ದವಡೆಯಲ್ಲಿ ಹಿಡಿದುಕೊಂಡು ಮತ್ತೆ ಕೊಟ್ಟೆ ಕಟ್ಟಲು ಇಲ್ಲಿ ಸಹಕರಿಸ್ತಾವ ಅಂತಕ್ಕಂಥದ್ದು. ಆ ಲಾರ್ವಗಳನ್ನು ಎಲೆಗೆ ಎಲೆ ಅಂಟಿಸಬೇಕಾದ ಜಾಗದಲ್ಲಿ ವಿಚಿತ್ರವಾಗಿ ನೆವರಿಸುತ್ತಾ ಮೇಲು ಕೆಳಗು ಮಗ್ಗದ ಲಾಳ ಆಡಿಸುವಂತೆ ಆ ದಾರದ ಎಲೆಗಳನ್ನು ಆಡಿಸ್ತಾ ಆ ಗೂಡನ್ನ ಒಂದು ಕಟ್ಟುವಂತಹ ವಿಧಾನ ಇದೆಯಲ್ಲ, ಬಹಳ ಸೊಗಸಾದವಂತ ವಿಧಾನ ಅಂತ ಹೇಳ್ತಾರೆ. ಲಾರ್ವಗಳನ್ನು ನೆವರಿಸುವುದರಿಂದ ಅವು ರೇಷ್ಮೆಯಂತ ನೂಲನ್ನು ಸತತವಾಗಿ ಸ್ರವಿಸಲು ಶುರು ಮಾಡುತ್ತವೆ. ಯಾವ ಕೋಶಾವಸ್ಥೆಯಲ್ಲಿರ್ತಕ್ಕಂಥ ಇಲ್ಲಿ ಇರುವೆಗಳಿಂದ ಇಲ್ಲಿ ಸಾಮಾನ್ಯ ವರ್ಗದ ಇರುವೆಗಳು ಲಾರ್ವವನ್ನು ತಂದು ಆ ಕೊಟ್ಟೆಗೆ ಸಿಗಿಸ್ತವೆ. ಹೀಗಾಗಿ ಅಲ್ಲಿ ಲಾರ್ವಗಳಿಂದ ಮಾಡಿರ್ತಕ್ಕಂಥ ದಾರಗಳನ್ನು ಅಲ್ಲಾಡಿಸ್ತಾ ಗೂಡನ್ನು ಬಹಳಷ್ಟು ಭದ್ರವಾಗಿ ಮಾಡುತ್ತವೆ ಅಂತ ಹೇಳ್ಕೊಂಡು ಸತತವಾಗಿ ಸ್ರವಿಸಲು ಶುರು ಮಾಡುತ್ತವೆ. ಜೇಡರ ಬಲೆಯಂತೆ ಎರಡನ್ನೂ ಬೆಸೆಯುವ ಈ ನೂಲು ಕೆಲಸ ಮುಗಿಯುವ ಹೊತ್ತಿಗೆ ರೇಷ್ಮೆ ಬಟ್ಟೆಯಂತೆ ದಟ್ಟವಾಗಿ ದಪ್ಪಗಿದ್ದು ಎಲೆಗಳನ್ನು ಅಂಟಿಸ್ತವೆ. ಒಂದಕ್ಕೊಂದು ಎಲೆಗಳನ್ನು ತಾಗಿಸ್ತವೆ, ಅಂಟಿಸ್ತವೆ, ಪೊಟ್ಟಣದಂತೆ ಮಾಡ್ತವೆ. ಇದಕ್ಕೆಲ್ಲ ಸಹಕಾರವಾಗಿರ್ತಕ್ಕಂಥ ಇರುವೆಗಳು ತಮ್ಮ ಲಾರ್ವಾಗಳಿಂದ ಅಥವಾ ದಾರದ ಎಲೆಗಳಿಂದ ಮಾತ್ರ ಸಾಧ್ಯ. ಇಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಕ್ರಿಯೆ ಜಗಳಿ ಇರುವೆಗಳು ನಡೆಯುತ್ತೆ ಅಂತಕ್ಕಂಥದ್ದು ಕೆ ಪಿ ತೇಜಸ್ವಿಯವರಿಗೆ ಕುವೆಂಪು ಅವರು ಹೇಳತಕ್ಕಂಥ ಒಂದು ಮಾತಿನಲ್ಲಿ ಎಲ್ಲ ವಿಚಾರವನ್ನು ಹಿಡಿದಿಟ್ಟಿದ್ದಾರೆ. ಚಗಳಿ ಇರುವೆಗಳು ಮೊದಲು ಎರಡು ಮೂರು ಅಕ್ಕಪಕ್ಕದ ಎಲೆಗಳನ್ನು ಸೇರಿಸಿ ಪಟ್ಟಣ ಕಟ್ಟಿದಂತೆ ಚಿಕ್ಕ ಗೂಡು ಕಟ್ಟುತ್ತವೆ. ಚಗಳಿ ಇರುವೆಗಳು ಮೊದಲಿಗೆ ಏನು ಮಾಡ್ತವೆ ಅಂದ್ರೆ ಎರಡು ಮೂರು ಇರುವೆಗಳು ಅಕ್ಕಪಕ್ಕದ ಎಲೆಗಳನ್ನು ಸೇರಿಸಿ ಪೊಟ್ಟಣದಂತೆ ಇಲ್ಲಿ ಹೀಗಾಗಿ ಈ ಪೊಟ್ಟಣದಂತೆ ಆಕೃತಿಯನ್ನು ಮಾಡ್ತವೆ. ಪೊಟ್ಟಣದಂತೆ ಚಿಕ್ಕ ಗೂಡು ಕಟ್ಟುತ್ತವೆ. ಇವುಗಳ ಸಂಖ್ಯೆ ಬೆಳೆದಂತೆಲ್ಲ ಮೇಲಿನ ಮತ್ತು ಅಕ್ಕಪಕ್ಕದ ಎಲೆಗಳನ್ನು ಹೊಂದಿಸಿ ಮಾಳಿಗೆಗಳನ್ನು ನಿರ್ಮಾಣ ಮಾಡುತ್ತಾ ಗೂಡನ್ನು ದೊಡ್ಡವನನ್ನಾಗಿ ಮಾಡುತ್ತವೆ. ದೊಡ್ಡ ಗೂಡುಗಳಲ್ಲಿ 5-10 ಲಕ್ಷ ಇರುವೆಗಳು ಇರುತ್ತವೆ. ನೋಡಿ ದೊಡ್ಡ ಗೂಡಲ್ಲಿ ಎಷ್ಟು ಇರುವೆಗಳು ಇರ್ತವೆ? 5-10 ಲಕ್ಷ ಇರುವೆಗಳು ಇರುತ್ತವೆ ದೊಡ್ಡ ಗೂಡಲ್ಲಿ. ಇರುವೆಗಳ ಸಂಖ್ಯೆ ಇದನ್ನು ಮೀರಿ ಬೆಳೆದರೆ ಆಗ ಅದೇ ಮರದ ಕೊಂಬೆಯಲ್ಲೋ ಅಥವಾ ಸಮೀಪದ ಇನ್ನೊಂದು ಮರದಲ್ಲೂ ಹೊಸ ಉಪಕೊಟ್ಟೆಗಳು ಕಟ್ಟುತ್ತವೆ. ಈ 5 ಲಕ್ಷದಿಂದ ಅಥವಾ 5-10 ಲಕ್ಷ ಇರುವೆಗಳು ಇರತಕ್ಕಂಥದ್ದು ಇದಕ್ಕಿಂತ ಹೆಚ್ಚಿನ ಇರುವೆಗಳು ಏನ್ ಮಾಡ್ತವೆ ಅಂದ್ರೆ ಮತ್ತೊಂದು ಉಪಕೊಟ್ಟೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಇರುವೆಗಳು ಅಲ್ಲಿರ್ತವೆ. ಹೀಗಾಗಿ ದೊಡ್ಡವನ್ನಾಗಿ ಮಾಡುತ್ತವೆ. ದೊಡ್ಡ ಗೂಡುಗಳಲ್ಲಿ 5-10 ಲಕ್ಷ ಇರುವೆಗಳು ಇರುತ್ತವೆ. ಇರುವೆಗಳ ಸಂಖ್ಯೆ ಇದನ್ನು ಮೀರಿ ಬೆಳೆದರೆ ಅಂದ್ರೆ 5-10 ಲಕ್ಷಕ್ಕಿಂತ ಇರುವೆಗಳ ಸಂಖ್ಯೆ ಮೀರಿ ಬೆಳೆದರೆ ಮರದ ಕೊಂಬೆಯಲ್ಲೋ ಅಥವಾ ಸಮೀಪದ ಇನ್ನೊಂದು ಮರದಲ್ಲೋ ಇನ್ನೊಂದು ಹೊಸ ಕೊಟ್ಟೆಯನ್ನು ನಿರ್ಮಾಣ ಮಾಡ್ತವೆ. ಕೂಡಿದಂತ ಇರುವೆಗಳು ಅಂತ ಹೇಳ್ತೀವಿ, ಅದಕ್ಕೆ ನಾವು ಉಪಕೊಟ್ಟೆ ಅಂತ ಕರಿತೀವಿ. ಇರುವೆಗಳ ಶಿಸ್ತು, ಧೈರ್ಯ, ಒಗ್ಗಟ್ಟುಗಳ ದೆಸೆಯಿಂದ ಇವನ್ನು ಮನುಷ್ಯರಿಗೂ ಕೂಡ ಸಹ ಹಿಮ್ಮೆಡುವುದು ಕಷ್ಟ. ಇರುವೆಗಳಲ್ಲಿರ್ತಕ್ಕಂಥ ಒಂದು ಶಿಸ್ತಿನ ಒಂದು ಮನೋಭಾವ, ಧೈರ್ಯ, ಒಗ್ಗಟ್ಟು, ಈ ರೀತಿ ಈ ಒಂದು ದೆಸೆಯಿಂದ ಇವನ್ನು ಮನುಷ್ಯರಿಗೆ ಕೂಡ ಹಿಮ್ಮೆಟ್ಟಿಸುವುದು ಅಸಾಧ್ಯದ ಮಾತು ಅಂತ ಹೇಳ್ತೀವಿ. ಬೇರೆ ಇರುವೆಗಳನ್ನು ನೀವು ಹಿಡಿಯಲು ಹೋದರೆ ಅವು ತಲೆ ತಪ್ಪಿಸಿಕೊಂಡು ಓಡಿ ಹೋಗುತ್ತವೆ. ಆದರೆ ಕೊಟ್ಟೆ ಇರುವೆಗಳಲ್ಲಿ ಒಂದು ಒಗ್ಗಟ್ಟಿನ ಒಂದು ಮನೋಬಲ ಇದೆ ಅಂತಾದ್ರೆ ಬೇರೆ ಇರುವೆಗಳನ್ನು ನೀವು ಹಿಡಿಯಲು ಹೋದರೆ ಅವು ತಲೆ ಮಾರಿ ತಪ್ಪಿಸಿಕೊಂಡು ಓಡಿ ಹೋಗಲು ನೋಡುತ್ತವೆ. ಆದರೆ ಚಗಳಿ ಇರುವೆಗಳನ್ನು ಹಿಡಿಯಲು ಹೋದರೆ ಅವು ಓಡುವುದಿಲ್ಲ, ಬದಲಾಗಿ ತಿರುಗಿ ನಿಂತು ನೆಗೆದು ಕಚ್ಚಲು ಶುದ್ಧವಾಗುತ್ತವೆ. ಸಾಮಾನ್ಯ ಇರುವೆಗಳು ಅಥವಾ ಬೇರೆ ಇರುವೆಗಳನ್ನು ನೋಡಿದಾಗ ಅದನ್ನು ಮುಟ್ಟಿದ್ರೆ ಸಾಕು ಅವು ಹೆದರಿ ಓಡ್ತಿರ್ತಾವೆ. ಆದರೆ ಚಗಳಿ ಇರುವೆಗಳು ತಿರುಗಿ ನಿಂತುಕೊಂಡು ಕಚ್ಚಲಿಕ್ಕೆ ಪ್ರಾರಂಭಿಸ್ತಾವೆ. ಚಗಳಿ ಇರುವೆಗೂ ಮತ್ತು ಸಾಮಾನ್ಯ ಇರುವೆಗೂ ಇರ್ತಕ್ಕಂಥ ಒಂದು ವ್ಯತ್ಯಾಸ. ನೀವು ಹಿಡಿಯಲು ಹೋದರೆ ಅವು ತಲೆ ತಪ್ಪಿಸಿಕೊಂಡು ಓಡಿ ಹೋಗಲು ನೋಡುತ್ತವೆ. ಆದರೆ ಚಗಳಿ ಇರುವೆಗಳು ಹಿಡಿಯಲು ಹೋದರೆ ಅವು ಓಡುವುದಿಲ್ಲ, ಬದಲಿಗೆ ತಿರುಗಿ ನಿಂತು ನೆಗೆದು ಕಚ್ಚಲು ಶುದ್ಧವಾಗುತ್ತವೆ. ಅಷ್ಟೇ ಅಲ್ಲದೆ ತನ್ನ ಹಿಂಭಾಗವನ್ನು ಮೇಲೆತ್ತಿ ಹೊಟ್ಟೆ ಅಡಿಯಲ್ಲಿರುವಂಥ ಗ್ರಂಥಗಳಿಂದ ಅಥವಾ ಗ್ರಂಥಿಗಳಿಂದ ಅಪಾಯಕಾರವಾಗಿರ್ತಕ್ಕಂಥ ಒಂದು ಫೆರೋಮಿನ್ ರಾಸಾಯನಿಕ ಕ್ರಿಯೆಯನ್ನು ಅಲ್ಲಿ ಬಿಡುಗಡೆ ಮಾಡ್ತಾವೆ ಚಗಳಿ ಇರುವೆಗಳು. ಕೆಲವೊಂದು ಸಾಮಾನ್ಯ ಇರುವೆಗಳು ಮುಟ್ಟಿದ್ರೆ ಸಾಕು, ಹಿಡಿಯಲಿಕ್ಕೆ ಹೋದ್ರೆ ಸಾಕು, ಓಡಿ ಹೋಗತಕ್ಕಂಥ ಒಂದು ಪ್ರಕ್ರಿಯೆ ಮಾಡಿದರೆ ಕೆಲವೊಂದಿಷ್ಟು ಇರುವೆಗಳು ಅದಾವ. ಹೀಗಾಗಿ ಮರಳಿ ಕತ್ತಲು ಪ್ರಾರಂಭಿಸ್ತಾವ. ಇಲ್ಲ ಅಂತಂದರೆ ಅವು ಹೊಟ್ಟೆ ಅಡಿಯಲ್ಲಿರ್ತಕ್ಕಂಥ ಅಂದರೆ ಹೊಟ್ಟೆ ಹಿಂಭಾಗದಲ್ಲಿ ತನ್ನ ಹಿಂಭಾಗದ ಮೇಲೆತ್ತಿ ಹೊಟ್ಟೆ ಅಡಿಯಲ್ಲಿರ್ತಕ್ಕಂಥ ಒಂದು ಗ್ರಂಥಿಗಳಿಂದ ಒಂದು ಒಂದು ಏನು ಅಪಾಯದ ಒಂದು ಫೆರೋಮಿನ್ ಅಂತಕ್ಕಂಥ ಒಂದು ರಾಸಾಯನಿಕ ದ್ರವವನ್ನು ಬಿಡುಗಡೆ ಮಾಡ್ತಾವೆ. ಫೆರೋಮಿನ್ ಅಂತಕ್ಕಂಥ ಒಂದು ದ್ರವನ ಬಿಡುಗಡೆ ಮಾಡಿ ಈ ಗಾಳಿಯ ಸಿಂಪಡಿಸ್ತವೆ. ಕೆಲವೇ ಕ್ಷಣಗಳಲ್ಲಿ ಆಜುಬಾಜು ಇರುವಂತಹ ಎಲ್ಲಾ ಚಗಳಿಗಳಿಗೂ
ಆ ಯುದ್ಧಕ್ಕೆ ಶುದ್ರಾಗಿ ಅಂತಕ್ಕಂಥ ಸೂಚನೆ ಕೊಡ್ತದ್ದು ಯಾವುದು? ಫಿರೋಮಿನ್ ಅಂತಕ್ಕಂಥ ದ್ರವ. ಅದು ಚಗಳಿ ಇರುವೆಯ ಒಂದು ಹಿಂಭಾಗದಲ್ಲಿ ಅದು ಹೊಟ್ಟೆ ಅಡಗಿರ್ತಕ್ಕಂಥದ್ದು. ಅದು ಗ್ರಂಥದಿಂದ ಬಿಡುಗಡೆ ಮಾಡಿದಾಗ ಮಾತ್ರ ಅದರಿಂದ ಎಲ್ಲ ಇರುವೆಗಳಿಗೂ ಅದು ಒಂದು ವಾಸನೆ ಪಡೆಯುತ್ತೆ. ಹೀಗಾಗಿ ಎಲ್ಲೋ ಒಂದು ಇರುವೆ ಅಪಾಯಕ್ಕೆ ಸಿಕ್ಕಿದೆ ಅಂತಕೊಂಡು ಕೂಡಲೇ ಎಲ್ಲ ಇರುವೆಗಳು ಬಂದು ಆ ವೈರಿಯನ್ನು ಕತ್ತಲು ಪ್ರಾರಂಭಿಸ್ತವೆ. ಇದು ಒಂದು ಒಗ್ಗಟ್ಟಿನ ಮನೋಭಾವ, ಒಂದು ಶಿಸ್ತಿನ ಮನೋಭಾವ. ಚಗಳಿ ಇರುವೆಯಲ್ಲಿ ಕಾಣ್ತಾರೆ ಇಲ್ಲಿ ಯಾರು? ಕೆ ಪಿ ಪೂರ್ಣಚಂದ್ರ ತೇಜಸ್ವರ್ ಅಂತ ಹೇಳ್ತೀವಿ. ಮುಂದಿನ ಅವಧಿಯಲ್ಲಿ ಇದನ್ನು ಸಾಕ್ತಾರೆ, ಹೇಗೆ ಸಾಕ್ತಾರೆ, ಇದರ ಇರುವಿಕೆ ಏನು, ಇದರ ಹೇಗೆ ಬದುಕು ಅಂತಕ್ಕಂಥದ್ದು ಮುಂದೆ ಸಾಕಷ್ಟು ವಿಚಾರನ ಚಿಂತನೆ ಮಾಡೋಣ ಕಳೆದ ಅವಧಿಯಲ್ಲಿ. ಮುಂದಿನ ಅವಧಿಯಲ್ಲಿ ನೋಡೋಣ. ಧನ್ಯವಾದಗಳು.